ಕೆಆರ್ಪೇಟೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಅಕೌಂಟ್ ಓಪನ್ ಮಾಡಿರುವ ಶಾಸಕ ನಾರಾಯಣಗೌಡ ಅವರಿಗೆ ಸಣ್ಣ ನೀರಾವರಿ ಸಚಿವ ಸ್ಥಾನದ ಮೇಲೆ ಕಣ್ಣು ಬಿದ್ದಿದೆಯಂತೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಮೇಲುಕೋಟೆ ಶಾಸಕ ಪುಟ್ಟರಾಜು ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದರು. ಹೀಗಾಗಿ ಪುಟ್ಟರಾಜು ಅವರಿಗೆ ಸೆಡ್ಡು ಹೊಡೆಯಲು ಸಣ್ಣ ನೀರಾವರಿ ಖಾತೆ ಅಪೇಕ್ಷೆಯಲ್ಲಿ ನಾರಾಯಣಗೌಡರು ಇದ್ದಾರಂತೆ. ಈ ಹಿಂದೆ ಜೆಡಿಎಸ್ ಶಾಸಕರಾಗಿದ್ದ ವೇಳೆ ನಾರಾಯಣಗೌಡ ಅವರಿಗೆ ಮಾಜಿ ಸಚಿವ ಪುಟ್ಟರಾಜು ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ರು ಅಂತ ನಾರಾಯಣಗೌಡ ಅವರು ಹಲವು ಬಾರಿ ಆರೋಪಗಳನ್ನು ಮಾಡಿದರು. ಈ ನಿಟ್ಟಿನಲ್ಲಿ ಈಗ ಪುಟ್ಟರಾಜು ಅವರ ಇದ್ದಂತಹ ಖಾತೆಯನ್ನೇ ನೀಡುವಂತೆ ಸಿಎಂ ಯಡಿಯೂರಪ್ಪ ಅವರ ಮುಂದೆ ನಾರಾಯಣಗೌಡರು ದುಂಬಾಲು ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ರೋಹಿತ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಒಬ್ಬೊಂದೊಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರುವಂಥ ಈ ಶಾಸಕರೆಲ್ಲ ಕೂಡ ಸೆಡ್ ಹೊಡೆಯೋಕಂತಾನೆ ನಿಂತಂಗೆ ಕಾಣಿಸ್ತಾ ಇದೆ. ನಾರಾಯಣಗೌಡರು ಕೂಡ ಈಗ ನೇರವಾಗಿ ಪುಟ್ಟರಾಜು ಅವ್ರಿಗೆ ಸೆಡ್ ಹೊಡೆಯೋ ವಿಚಾರಕ್ಕೇನೆ ನೀರಾವರಿ ತಗೊಳ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಆಸೆ ಇದೆಯಾ ಕೆ ಆರ್ ಪೇಟೆಗೋಸ್ಕರ? ಖಂಡಿತವಾಗ್ಲೂ ಅರುಣ್, ಎರಡು ಒಂದು ಒಂದು ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಒಡೆಯುವಂತಹ ಪ್ರಯತ್ನಕ್ಕೆ ನಾರಾಯಣಗೌಡರು ಮುಂದಾಗಿರುವಂತದ್ದು. ಏನು ಜೆಡಿಎಸ್ ಶಾಸಕನಾಗಿದ್ದಂತ ವೇಳೆ ಪುಟ್ಟರಾಜು ಅವರು ನೀರಾವರಿ ಸಚಿವರಾಗಿರ್ತಾರೆ. ಆ ವೇಳೆ ಕೆಆರ್ ಪೇಟೆ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿರಲ್ಲ, ಅಂದ್ರೆ ನಾನು ಕೇಳ್ಕೊಂಡ್ರು ಕೂಡ ನಮ್ಮ ಪ್ರದೇಶಕ್ಕೆ ಅನುದಾನ ಕೊಡಲ್ಲ. ಎಲ್ಲವೂ ಕೂಡ ಕೇವಲ ಪಾಂಡವಪುರ ವ್ಯಾಪ್ತಿಗೆ ಮಾತ್ರ ತಗೊಳ್ತಾ ಇರ್ತಾರೆ. ಆ ನಿಟ್ಟಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿ ನಿಟ್ಟಿನಲ್ಲಿ ನಾನು ದುಡ್ಡು ಕೇಳಿರ್ತೀನಿ, ಆದ್ರೂ ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಆರೋಪ ಮಾಡಿರ್ತಾ ಇದೆ. ಈ ನಿಟ್ಟಲ್ಲಿ ಪುಟ್ಟರಾಜು ಅವರಿಗೆ ಸೆಡ್ಡು ಹೊಡೆಯ ನಿಟ್ಟಿನಲ್ಲಿ ಒಂದ್ ಕಡೆ ನೀರಾವರಿ ಸಚಿವರ ಅಪೇಕ್ಷೆ ಪಟ್ಟಿದ್ರೆ, ಮತ್ತೊಂದು ಕಡೆ ಇನ್ನು ಕೆಆರ್ ಪೇಟೆ ಭಾಗದಲ್ಲಿ ಸಾಕಷ್ಟು ಡ್ರೈಲ್ಯಾಂಡ್ ಇದೆ. ಕಾವೇರಿ ಹರಿಯುವ ಒಂದು ಜಿಲ್ಲೆ ಆದ್ರೂ ಕೂಡ ಇನ್ನು ಕೆಆರ್ ಪೇಟೆ ವ್ಯಾಪ್ತಿಯಲ್ಲಿ ಇನ್ನು ಅಷ್ಟೊಂದು ಕೃಷಿ ಹೇಳಿಕೊಳ್ಳುವ ಮಟ್ಟಿಗೆ ನೀರಾವರಿ ಪ್ರದೇಶ ಇಲ್ಲ. ಆ ನಿಟ್ಟಿನಲ್ಲಿ ಆ ಪ್ರದೇಶವನ್ನು ನೀರಾವರಿ ಪ್ರದೇಶನಾಗಿ ಮಾಡೋದಿಟ್ಟಲ್ಲಿ ಈ ಒಂದು ಕೆಲಸಕ್ಕೆ ಇನ್ನು ನಾರಾಯಣಗೌಡರು ಮುಂದಾಗಿರುವಂತದ್ದು ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.